ಹಿರೇಕೆರೂರಲ್ಲಿ ಎದ್ದಂಥ ಬಂಡಾಯಕ್ಕೆ ಬಿ ಎಸ್ ವೈ ಮದ್ದನ್ನು ಕಂಡುಹಿಡ್ಕೊಂಡಿದ್ದಾರಂತೆ. ಅಂದರೆ ಏನು ವಿಚಾರ ಅಂತ ಹೇಳಿದರೆ, ಈಗಾಗಲೇ ಬಿ ಸಿ ಪಾಟೀಲ್ ಅಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು, ಈಗಾಗಲೇ ರಾಜೀನಾಮೆ ಪ್ರಹಸನಗಳನ್ನೆಲ್ಲ ನೋಡಿದ್ರಿ, ಅನರ್ಹರಾಗಿದ್ದಾರೆ. ಈಗ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದಿಷ್ಟು ಕಾಳಜಿ ಕೃತಜ್ಞತೆ ಇರೋದರಿಂದ ಅಲ್ಲಿ ಬಿ ಸಿ ಪಾಟೀಲ್ ಅವರಿಗೆ ಟಿಕೆಟ್ ಕೊಡೋ ಚಿಂತನೆ ನಡೆಸ್ತಾ ಇದೆ ಅನ್ನೋದು ಇದು ಕೇಳಿಬರ್ತಾ ಇರುವಂಥ ಮಾತುಗಳು ಇಂಥ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರು ಅದನ್ನು ನೇರವಾಗಿ ಹೇಳೋ ಹಾಗಿಲ್ಲ. ಅದಕ್ಕೋಸ್ಕರ ಈಗ ಸತ್ಯ ಗೊತ್ತಿದ್ರೂ ಕೂಡ ಅದನ್ನು ಹೇಳುವಾಗ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಓಕೆ, ಒತ್ತಟ್ಟಿಗಿರಲಿ, ಪ್ರಾಕ್ಟಿಕಲ್ ಆಗಿ ತದನಂತರದಲ್ಲಿ ಆಲೋಚನೆ ಮಾಡೋಣ. ಬಣಕಾರ್ ಬಂಡಾಯ ಶಮನವನ್ನು ಮಾಡಿದ್ದಾರೆ ಸಿಎಂ ಯಡಿಯೂರಪ್ಪ. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದರು ಬಣಕಾರ್ ಅವರು, ಯು ಬಿ ಬಣಕಾರ್. ಅನರ್ಹ ಶಾಸಕ ಬಿ ಸಿ ಪಾಟೀಲ್ ಟಿಕೆಟ್ ಟೆನ್ಷನ್ಗೆ ಒಂದು ಬ್ರೇಕ್ ಬಿದ್ದಂಗೆ ಕಾಣ್ತಾ ಇದೆ. ಟಿಕೆಟ್ ಸಿಗದೆ ಹೋದರೆ ಬಂಡಾಯ ಹೇಳೋ ಸೂಚನೆಯನ್ನು ಈ ಮುಂಚೆ ಯು ಬಿ ಬಣಕಾರ್ ಕೊಟ್ಟಿದ್ದರು. ಅವರ ಪಾಳೆಯದಲ್ಲಿ ಅಲ್ಲಿ ಒಂದು ದೊಡ್ಡ ಸಂಚಲನ ಕೂಡ ಉಂಟಾಗಿತ್ತು. ನಿಗಮ ಮಂಡಳಿ ನೀಡಿದರೂ ಬಣಕಾರು ಮುನಿಸಿಕೊಂಡಿದ್ರು. ಬಿ ಎಸ್ ವೈ ದೂರವಾಣಿ ಕರೆ ಮಾಡ್ತಾ ಇದ್ದಂತೆ ಎಲ್ಲವೂ ಕೂಲ್ ಕೂಲ್ ಆಗದಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಬಣಕಾರ್ ಪಾಲಿಗೆ. ಬಣಕಾರ್ ಮನವೊಲಿಸುವ ನಿಟ್ಟಿನಲ್ಲಿ ಸಿ ಎಂ ಯಡಿಯೂರಪ್ಪ ಯಶಸ್ವಿಯಾದಂಗೆ ಕಾಣ್ತಾ ಇದೆ. ಸಿ ಎಂ ಕರೆ ಮಾಡಿದ ಬೆನ್ನಲ್ಲೇ ನಿಗಮ ಮಂಡಳಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಯು ಬಿ ಬಣಕಾರ್. ವೀಕ್ಷಕರೇ, ಇದು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನೀವು ಕಳೆದ ಬಾರಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇತ್ತು, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಎಷ್ಟು ಮಟ್ಟಿಗೆ ಕಷ್ಟ ಆಯಿತು, ಮತ್ತು ಅಲ್ಲಿ ಇದ್ದಂಥವರಿಗೂ ಕೂಡ ಎಷ್ಟು ಅತೃಪ್ತಿಗಳಿದ್ವು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಮತ್ತು ಇಲ್ಲಿ ಆಪರೇಷನ್ ಕಮಲ ಅನ್ನುವ ಹೆಸರು ಸದ್ದು ಮಾಡ್ತಾ ಇದೆ. ಅದಕ್ಕೆ ನೇರವಾದಂಥ ರೆಕಾರ್ಡ್ಸ್ ಇರೋದಿಲ್ಲ, ಆದರೆ ಆ ಮಾತು ರಾಜಕೀಯವಾಗಿ ದೊಡ್ಡ ದೊಡ್ಡ ಆರೋಪಗಳನ್ನು ಆಪರೇಷನ್ ಕಮಲ ಅಂಥೇಳಿ ಬಿ ಜೆ ಪಿ ಮೇಲೆ ಆರೋಪವನ್ನು ಮಾಡ್ತಾ ಇರ್ತಾರೆ. ಆದರೆ ಈಗ ಬಿ ಸಿ ಪಾಟೀಲ್ ಅವರು ಏನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರೆ ಇದು ಟೆಕ್ನಿಕಲಿ ಮಾತನಾಡ್ತಾರೆ. ಯಾಕಂತ ಹೇಳಿದರೆ ಅವರೆಲ್ಲೂ ಹೇಳಿಲ್ಲ ನಾವು ಆ ಪಕ್ಷ ಸೇರ್ತೀವಿ, ಪಕ್ಷ ಸೇರ್ತೀವಿ ಅಂತೆಲ್ಲ ಹೇಳಿಲ್ಲ. ನೋಡೋಣ ತೀರ್ಪು ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂಚೆನೆ ಒಂದು ವೇದಿಕೆಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಾವು ಗೊತ್ತು ಮಾಡ್ಕೋಬೇಕಾಗಿದೆ. ಯು ಬಿ ಬಣಕಾರ್ ಅವರಿಗೆ ಒಟ್ಟಿನಲ್ಲಿ ಈಗ ಯಾವ ಮದ್ದನ್ನು ಅವರು ಅಲ್ಲಿ ಕೊಟ್ಟಿದ್ದಾರೆ, ಯಾಕೆ ಅಷ್ಟು ಬೇಗ ಕೂಲ್ ಆದರು ಅನ್ನೋದು ಒಂದಿಷ್ಟು ಯಕ್ಷ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ.